ಜನಸೇವೆ ಮೂಲಕ ಜನರ ವಿಶ್ವಾಸ ಗಳಿಸಿದ್ರೆ ಚುನಾವಣೆಗಳಲ್ಲಿ ಮತ ಗಳಿಸಿ ಗೆಲುವು ಸಾಧಿಸಿ ಅಧಿಕಾರ ಪಡೆಯಲು ಸಾಧ್ಯ ಅಂತ ಚಲನಚಿತ್ರ ನಟ ನೆನಪಿರಲಿ ಪ್ರೇಮ್ ಹೇಳಿದ್ರು. ಶಾಂತಿವೀರಮ್ಮ ಪರಮೇಶ್ವರಪ್ಪ ಕಲ್ಯಾಣ ಮಂದಿರದಲ್ಲಿ ದಕ್ಷಿಣ ಪದವೀಧರ ವೇದಿಕೆ ಏರ್ಪಡಿಸಿದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಇವರು, ಅಂಬರೀಷ್ ಅವರ ಚುನಾವಣೆಗಳಲ್ಲಿ ಮಾತ್ರ ಪ್ರಚಾರ ಮಾಡಿದ್ದೆ, ಇದುವರೆಗೂ ಬೇರೆ ಯಾರ ಪರವಾಗಿಯೂ ಪ್ರಚಾರ ಮಾಡಿಲ್ಲ, ಆದರೆ ವಿನಯ್ ಅತ್ಯಂತ ಸರಳ ಸಜ್ಜನ ರಾಜಕಾರಣಿ, ಇಂಥವರು ಆಯ್ಕೆಯಾದರೆ ಪದವೀಧರರ ಸಮಸ್ಯೆ ಪರಿಹಾರವಾಗಲು ಸಾಧ್ಯ ಅಂತ ಹೇಳಿದ್ರು. ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ, ಆದರೆ ಯಾವಾಗಲೂ ಸ್ವಲ್ಪ ದುಡ್ಡಲ್ಲೇ ಜನಕ್ಕೆ ಸಹಾಯ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಸಹಾಯ ಮಾಡ್ತೀವಿ ಅಂತ ಗೊತ್ತಾದ್ರೆ ಒಬ್ರು ಬರೋದಾಗಲ್ಲ, 10 ಜನ ಆಗ್ತಾರೆ, 10 ಜನ ಬರೋದು, 100 ಜನ ಆಗ್ತಾರೆ, 100 ಜನ ಬರೋದು, 100,000 ಜನ ಆಗ್ತಾರೆ. ಆ 100,000 ಜನಕ್ಕೂ ಅವ್ರು ಸ್ವಂತ ದುಡ್ಡಿಂದ ಸಹಾಯ ಮಾಡೋದ್ರೆ ನಿಮಗೂ ಕಷ್ಟ ಆಗುತ್ತೆ. ಆದರೆ ಸಾರ್ವಜನಿಕರ ದುಡ್ಡು, ಆ ದುಡ್ಡನ್ನ ನಿಮ್ಮವರೆಗೂ ಸೌಲಭ್ಯದ ಮುಖಾಂತರ ತರಿಸೋದಕ್ಕೆ ಏಕೈಕ ಮಾರ್ಗ ಅಂದ್ರೆ ಅಧಿಕಾರ. ಅಧಿಕಾರ ಯಾವಾಗ ಸಿಗುತ್ತೆ ಅಂದ್ರೆ ಚುನಾವಣೆ ನಿಂತು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಾಗ ಮಾತ್ರ ಅಧಿಕಾರ ಸಿಗುತ್ತೆ. ಹಾಗಾಗಿ 100,000,000 ಜನಕ್ಕೆ, 400,000 ಜನಕ್ಕೆ ಅವರಿಂದ ಸೇವೆ ಮಾಡುವಂತ ಒಂದು ಸೌಭಾಗ್ಯವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಅವರನ್ನು ಗೆಲ್ಸಿ ಅಂತ ನಾವು ಹೇಳ್ಕೊಳ್ತೇವೆ. ದಕ್ಷಿಣ ಪದವೀಧರರ ವೇದಿಕೆ ಅಧ್ಯಕ್ಷ NS ವಿನಯ್ ಮಾತನಾಡಿ, ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಈ 4 ಜಿಲ್ಲೆಗಳು, 32 ತಾಲೂಕುಗಳು, 186 ಹೋಬಳಿಗಳು ಬರ್ತವೆ. ನಮ್ಮ ವೇದಿಕೆಯ ವತಿಯಿಂದ ಪದವೀಧರ ಕ್ಷೇತ್ರದ ಮತದಾರರನ್ನ ನೋಂದಣಿ ಮಾಡಿಸುವ ಕಾರ್ಯ ನಡೆಸುತ್ತಿದೆ. ಸುಪ್ರೀಂ ಕೋರ್ಟ್ ಆಜ್ಞೆಯ ಪ್ರಕಾರ ಈ ಹಿಂದೆ ಪದವೀಧರ ಕ್ಷೇತ್ರಗಳಲ್ಲಿ ಮತದಾನ ಮಾಡಿದವರ ಹೆಸರನ್ನ ಮತದಾನದ ಪಟ್ಟಿಯಲ್ಲಿ ಹೊಸದಾಗಿ ನೋಂದಾಯಿಸಿಕೊಳ್ಬೇಕು, ಹಳೆಯ ಮತದಾರ ಪಟ್ಟಿಯನ್ನ ನಿಷ್ಕ್ರಿಯಗೊಳಿಸಬೇಕು ಅಂತ ಹೇಳಿದ್ರು. ಇದೇ ರೀತಿ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಗೆಲ್ಲೇಬೇಕು, ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತೂ ನನ್ನ ಬೆಂಬಲ ನಿಮಗೆ ಕೊಡ್ತೀನಿ ಅಂತೇಳಿ ನನ್ನ ಮಾತಿಗೆ ನನ್ನ ಕರೆಗೆ ಹೋಗ್ಕೊಂಡು ಅವರು ಎಲ್ಲ ಕರೆಗಳ ಓದಿ 25ನೇ ಚಲನಚಿತ್ರ ಪೂಜಾ ಪ್ರೇಮ 25ನೇ ಚಲನಚಿತ್ರ ಮೊದಲಿಗೆ 12ನೇ ರಿಲೀಸ್ ಆಗ್ತದೆ ಅದೆಲ್ಲ ಕೇಸ್ ಹರಿಪ್ರಸಾದ್, ಕನ್ನಡ ಟಿವಿ.